ಶ್ರೀರಾಮ ಸಮರ್ಥ 221. ಐದಾರು ಜನರಿಂದ ಸುಖ ಸಂಪಾದಿಸುವ ಮಾರ್ಗವೆಂದರೆ ಪ್ರಪಂಚ, ಹಾಗೂ ತಮ್ಮೊಬ್ಬರಲ್ಲಿಯೇ ಸುಖ ಸಂಪಾದಿಸುವ ಮಾರ್ಗವೆಂದರೆ ಪರಮಾರ್ಥ. 222. ನಾವು ಪ್ರಯತ್ನ ಮಾಡುತ್ತಿರುವಾಗ ಭಗವಂತನು ನಮ್ಮ ಹಿಂದೆ ಇರುತ್ತಾನೆ ಎಂಬ ಭಾವನೆಯನ್ನಿಟ್ಟುಕೊಳ್ಳುವುದು ಅನುಸಂಧಾನದ ಮೊದಲನೇ ಮೆಟ್ಟಲು ಆಗಿರುತ್ತದೆ. 223. ತ್ಯಾಗ ಹಾಗೂ ಭಗವಂತನ ಸ್ಮರಣೆ ಯಜ್ಞದ ನಿಜವಾದ ಅರ್ಥವಾಗಿರುತ್ತದೆ. 224. ನಿರ್ಹೇತುಕ ಕರ್ಮ ಮಾಡುವುದರಿಂದ ನಿಜವಾದ ಸಾತ್ವಿಕತೆ ಉಂಟಾಗುತ್ತದೆ, ಹಾಗೂ ಮುಂದೆ ಪೂರ್ಣಾಹುತಿ ಕೊಡಲಾಗುತ್ತದೆ. ಈ ರೀತಿಯಾಗಿ ಸರ್ವಸ್ವ ಸಮರ್ಪಣ ಮಾಡುವುದಕ್ಕೆ ಯಜ್ಞವೆನ್ನುತ್ತಾರೆ. 225. ಅಹಂಭಾವದ ಹಾಗೂ ಅಭಿಮಾನದ ಪೂರ್ಣಾಹುತಿ ಕೊಡುವುದೇ ಯಜ್ಞವಾಗಿರುತ್ತದೆ. 226. ದೇಹಕ್ಕೆ ಸಂಬಂಧಪಟ್ಟ ಕರ್ತವ್ಯ ಮಾಡುವುದು ಶಾರೀರಿಕ ತಾಪವೆಂದು ತಿಳಿಯಬೇಕು. 227. ವಾಣಿ ಗೆಲ್ಲುವುದು ವಾಚಿಕ ತಪವಾಗಿರುತ್ತದೆ. 228. ವಾಸನೆಯನ್ನಿಟ್ಟುಕೊಳ್ಳದೆ ಕರ್ಮ ಮಾಡುವುದಕ್ಕೆ ಸನ್ಯಾಸವೆನ್ನುತ್ತಾರೆ. 229. ದೇಹವನ್ನು ಪ್ರಾರಬ್ಧಕ್ಕೆ ಸಮರ್ಪಿಸುವುದೇ ನಿಜವಾದ ಸನ್ಯಾಸ ವೃತ್ತಿಯಾಗಿರುತ್ತದೆ. 230. ನನಗೆ ಯಾರೂ ಶತ್ರುಗಳಿಲ್ಲ ಹಾಗೂ ಮಿತ್ರರಿಲ್ಲ ಎಂಬ ವೃತ್ತಿ ಉಳ್ಳವನೇ ನಿಜವಾದ ಸುಖಿ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.